ಹೋಗೋಣ ಮಳೆ ವಿಚಾರವಾಗಿಯೇ ಕೃಷ್ಣ ಬೈರೇಗೌಡರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೆಲ್ಲ ಆಗಿದೆ ಎಷ್ಟು ಮಳೆ ಆಗಿದೆ ಕರ್ನಾಟಕದಲ್ಲಿ ಏನೆಲ್ಲ ಆಗಬೇಕಾಗಿತ್ತು ಎಷ್ಟು ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅಂತ ಎಸ್ ಕಳೆದ ಹತ್ತು ದಿನಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅನ್ನೋ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ನೀಡಿದ್ದಾರೆ ಜುಲೈ ತಿಂಗಳಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿತ್ತು ಜೂನ್ ತಿಂಗಳಲ್ಲಿ ಶೇಕಡ ಐವತ್ತಾರಷ್ಟು ಮಳೆ ಕೊರತೆ ಆಗಿತ್ತು ಜೂನಲ್ಲಿ ಒಂದು ವಾರದ ಹಿಂದೆ ಇಪ್ಪತ್ತೊಂಬತ್ತರಷ್ಟು ಮಳೆ ಕೊರತೆ ಇತ್ತು ಬಟ್ ಈ ಭಾನುವಾರಕ್ಕೆ ಶೇಕಡ ಹತ್ತೊಂಬತ್ತು ಮಳೆ ಕೊರತೆ ಕಡಿಮೆ ಆಗಿದೆ ಈಗ ವಾಡಿಕೆಗಿಂತ ಎಲ್ಲ ಕಂಪೇರ್ ಮಾಡಿದಾಗ ಜೂನ್ ಮತ್ತು ಜುಲೈ ಕಂಪೇರ್ ಮಾಡಿದಾಗ ಶೇಕಡ ಹದಿನಾಲ್ಕರಷ್ಟು ಮಾತ್ರ ಮಳೆ ಕೊರತೆ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಬಹುಶಃ ಮಳೆ ಜಾಸ್ತಿ ಆಗ್ಬೋದು ಕೊರತೆ ಕಡಿಮೆ ಆಗಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಕೊಟ್ಟಿದ್ದಾರೆ ಜೊತೆಗೆ ಜಲಾಶಯಗಳು ನೀರು ಬರ್ತಾ ಇದೆ ಖುಷಿ ವಿಚಾರ ಏನೆಲ್ಲ ಬೇಕು ಕರೆಕ್ಟ್ ಎಲ್ಲಲ್ಲಿ ಅನಾಹುತಗಳಾಗಿದ್ದಾವೋ ಹಾನಿಯಾಗಿದ್ದಾವೆ ಎಲ್ಲ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಸುರ್ತಾ ಇದೆ ಪಾಲ್ಗುಣಿ ನದಿ ಉಕ್ಕಿ ಇದೆ ಇದರಿಂದಾಗಿ ಮಂಗಳೂರಿನ ಅದ್ಯಾಪ್ಪಾಡಿ ಸಮೀಪದ ಮುಗೇರ ಕುದ್ರ ಪ್ರದೇಶ ನದಿ ನೀರಿಂದು ಸಿಕ್ಕಾಪಡೆ ಜಲಾವೃತ ಆಗಿದೆ ಸಿಕ್ಕ ನೀರು ಜಾಸ್ತಿ ಆಗಿದೆ ಅಲ್ಲಿ ಸೊ ಹಾಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮತ್ತೊಂದು ಕಡೆ ಕೊಡಗಲ್ಲು ತುಂಬ ಮಳೆಯಾಗಿದೆ ವರ್ಣಾರ್ಭಟ ಜೋರಾಗಿದೆ ಮಡಿಕೇರಿ ತಾಲೂಕಿನ ನಾಪಕ್ಕುಲು ಸಮೀಪದ ಚಿರಿಯಾಪರಂಬು ಜೊತೆಗೆ ಕಲ್ಮೊಟ್ಟೆ ಗ್ರಾಮಕ್ಕೆ ಜಲ ದಿಗ್ಬಂಧನ ಉಂಟಾಗಿದ್ದು ಎಪ್ಪತ್ತಕ್ಕೂ ಹೆಚ್ಚು ಅಧಿಕ ಕುಟುಂಬಗಳು ಅಲ್ಲಿ ಸಿಕ್ಕಾಕೊಂಡಿದ್ದಾವಂತೆ ನಾಪಕ್ಕಲು ಸಮೀಪ ಹತ್ರ ಮತ್ತೊಂದು ಕಡೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲೂ ಕೂಡ ಮಳೆಯ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂಕೋಲ ತಾಲೂಕಿನ ಬಿಳಿವಯ್ಯ ಹೊನ್ನೆಬೆಲೆ ಗ್ರಾಮದಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ ಸದ್ಯ ದೋಣಿಗಳ ಮುಖಾಂತರ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಅಲ್ಲಿ ಸ್ಥಳಾಂತರ ಮಾಡಲಾಗ್ತಾಯಿದೆ ಮತ್ತೊಂದು ಕಡೆ ಉತ್ತರ ಕನ್ನಡದಲ್ಲಿ ಇನ್ನೂ ಮುಂದುವರಿದಿದೆ ಮಳೆ ಸಿಕ್ಕಾಪಟ್ಟೆ ಸರ್ಕಾರಿ ಶಾಲೆ ಗೋಡೆ ಕುಸಿದಿದೆ ಆದರೆ ಅದೃಷ್ಟವಶಾತ್ ಏನು ರಜೆ ಇದ್ದಿದ್ದರಿಂದ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಜೋಹಿಡಾ ತಾಲೂಕಿನ ಚಾಪೋಲಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ ಮತ್ತೊಂದು ಕಡೆ ಹಾಸನದಲ್ಲಿ ಮಳೆ ಆರ್ಭಟದಿಂದಾಗಿ ಸಕಲೇಶಪುರ ಆಲೂರು ಹಾಸನದಲ್ಲಿ ಎಡೆಬಿಡದೆ ಮಳೆ ಆಗ್ತಾ ಇದೆ ಮಳೆಗೆ ರಾಷ್ಟ್ರೀಯ ದಾರಿ ಎಪ್ಪತ್ತೈದನೇ ಎಪ್ಪತ್ತೈದರಲ್ಲಿ ಚತುಸ್ಪದ ಕಾಂಕ್ರೀಟ್ ರಸ್ತೆ ಕೂಡ ಬಿಟ್ಟಿದೆ ಆ ಮಟ್ಟಕ್ಕೆ ಮಳೆ ಆಗ್ತಾ ಇದೆ ಇನ್ನೊಂದು ಕಡೆ ಈ ಹುಚ್ಚಾಟ ರೀಲ್ಸ್ ಮಾಡಕ್ಕೆ ಹೋಗಿ ಜಲಪಾತಕ್ಕೆ ಯುವಕ ಬಿದ್ದು ನಾಪತ್ತೆ ಆಗಿರ್ತಕ್ಕಂಥ ಘಟನೆ ಉಡುಪಿಯಲ್ಲಿ ಆಗಿದೆ ಸೊ ತುಂಬ ಈ ಥರ ವರದಿಗಳು ಬರ್ತಾ ಇದ್ದಾವೆ ಯಾರು ಕೂಡ ನೀರಿನ ಜೊತೆ ಆಟ ಆಡಕ್ಕೆ ಹೋಗ್ಬಿಡಿ ಮಳೆ ಜಾಸ್ತಿ ಇರುತ್ತೆ ರಭಸ ಜಾಸ್ತಿ ಇರುತ್ತೆ ಸೊ ಕೊಚ್ಕೊಂಡು ಹೋಗ್ತೀರಾ ಸೊ ರೀಲ್ಸ್ ಮಾಡಕ್ಕೆ ಹೋಗೋದು ಸೆಲ್ಫಿ ತಗೊಳಕ್ಕೆ ಹೋಗೋದು ಈ ಥರ ಉಚ್ಚಾಟಗಳು ಜಾಸ್ತಿ ಆಗ್ತಾ ಇರುತ್ತೆ ಇದೆಲ್ಲ ಬಿಟ್ಟು ನೋಡಿದಾಗ ಸೊ ಮಳೆ ಬರ್ತಾ ಇದೆ ಖುಷಿ ವಿಚಾರ ಒಳ್ಳೆ ಮಳೆ ಮಳೆ ಆದರೆ ರೈತರು ಚೆನ್ನಾಗಿರ್ತಾರೆ ರೈತರು ಒಳ್ಳೆ ಬೆಳೆ ತೆಗಿಬೋದು ಸೊ ಖುಷಿ ವಿಚಾರ ಮಳೆ ಆಗಲಿ ನೋಡಿ ನಮ್ಮ ಹಳೆ ಮೈಸೂರು ಬಂದರೂ ಕೂಡ ಮಳೆ ಆಗಲಿ ಅಂತ ಎಲ್ಲರೂ ಆಶ ಏನು ವ್ಯಕ್ತಪಡ್ತಾರೆ ಮಳೆ ಇನ್ನೂ ಜಾಸ್ತಿ ಆಗಲಿ ಅಪ್ಪ ಅಂತ ಉತ್ತರ ಕರ್ನಾಟಕ ಕೆಲವೊಂದಿಷ್ಟು ಭಾಗದಲ್ಲಿ ಮಾತ್ರ ಮಳೆ ಆಗ್ತಾಯಿದೆ ಇನ್ನೂ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಮಳೆ ಆಗಬೇಕು ಕೇವಲ ಬರೀ ನದಿಗಳಿಗೆ ಮಾತ್ರ ನೀರು ಬಂದೇ ಸಾಲದು ಮಳೆ ಆದರೆ ನಮ್ಮ ಭಾಗದಲ್ಲೂ ಕೂಡ ಉತ್ತಮ ಬೆಳೆ ಆಗುತ್ತೆ ಸೊ ಬರ ಘೋಷಣೆ ಮಾಡಬೇಕು ಅಂತ ಇತ್ತು ಬಹುಶಃ ಮಳೆ ಆಗ್ತಿರೋದ್ರಿಂದ ಬರ ಅಂತ ಘೋಷಣೆ ಮಾಡೋದು ಬಹುತೇಕ ಡೌಟು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಎಸ್ ಇನ್ನ ಮುಂದಿನ ಸುದ್ದಿಗೆ ಹೋಗೋಣ